ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಮಗು ಕಳ್ಳತನ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಮಗುವಿನ ತಾಯಿ ಸಲ್ಮಾಳನ್ನ ಬಂಧಿಸಿದ್ದಾರೆ. ಮಗುವನ್ನ ಬಾತ್ರೂಮ್ನ ಕಿಟಕಿ ಮೂಲಕ ಹೊರಗೆ ಎಸೆದಿದ್ದ ಸಲ್ಮಾ ನಂತರ ಮಗುವನ್ನ ಕಿತ್ತುಕೊಂಡು ಹೋಗಿದ್ದಾಳೆ ಅಂತ ಹೇಳಿದ್ದು. ಕೂಲಂಕುಷ ವಿಚಾರಣೆ ಬಳಿಕ ತಾಯಿ ಸಲ್ಮಾಳನ್ನ ವಿದ್ಯಾನಗರ ಪೊಲೀಸರು ಬಂಧಿಸಿ ಮಗುವಿನ ಮೆದಳು ಬೆಳವಣಿಗೆ ಆಗದಿದ್ದಕ್ಕೆ ಎಸೆದಿದ್ದೆ ಅಂತ ಸಲ್ಮಾ ಬಾಯ್ಬಿಟ್ಟಿದ್ದಾಳೆ. ಧಾರವಾಡದ ಬೆಣ್ಣಿ ಹಳ್ಳದಲ್ಲಿ ಯುವಕನೋರ್ವ ಕೊಚ್ಚಿ ಹೋಗಿದ್ದಾನೆ. ಹಳ್ಳದಿಂದ ನೀರು ತರಲು ಹೋದಾಗ ವಸೀಂ ಎಂಬಾತ ಕೊಚ್ಚಿಕೊಂಡು ಹೋಗಿದ್ದು. ಶವಕ್ಕಾಗಿ ತಲಾಶ್ ನಡೀತಾ ಇದೆ. ವಸೀಂ ಕುಟುಂಬ ಚಾಂಗದೇವರ ದರ್ಶನಕ್ಕೆ ಬಂದಿತ್ತು. ಆಗ ನೀರು ತರಲು ಹೋದಾಗ ಹಳ್ಳದಲ್ಲಿ ಏಕಾಏಕಿ ನೀರು ಹೆಚ್ಚಾಗಿ ವಸೀಂ ಕೊಚ್ಚಿಕೊಂಡು ಹೋಗಿದ್ದಾನೆ. ಗದಗದಲ್ಲಿ ಮಳೆ ಅಬ್ಬರಕ್ಕೆ ಹಳ್ಳಗಳು ತುಂಬಿ ಹರಿತಾ ಇವೆ. ಸೂಡಿ ಇಟಲಿ ಗ್ರಾಮದ ಮಧ್ಯದಲ್ಲಿರೋ ಹಳ್ಳದಲ್ಲಿ 22 ಪ್ರಯಾಣಿಕರಿದ್ದ ಬಸ್ ಒಂದು ಸಿಲುಕೊಂಡಿತ್ತು. ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಸ್ ಮುಂಭಾಗದ ಗ್ಲಾಸ್ ಒಡೆದು ಹಗ್ಗದ ಸಹಾಯದಿಂದ 22 ಪ್ರಯಾಣಿಕರನ್ನು ರಕ್ಷಿಸಿದ್ದಾರೆ. ಮಡಿಕೇರಿಯಲ್ಲಿ ಯಡೂರಿನಲ್ಲಿ ಯೋಧನ ಕುಟುಂಬಕ್ಕೆ ಬಹಿಷ್ಕಾರ ಹಾಕಲಾಗಿದೆ. ಯೋಧ ಸಂಜಯ್ ತಾಯಿ ಪಿಎಸಿಎಲ್ ಕಂಪನಿಯಲ್ಲಿ 2010 ಏಜೆಂಟ್ ಆಗಿದ್ದರು. ಗ್ರಾಮದ 17 ಜನರಿಂದ ಹೂಡಿಕೆ ಮಾಡಿಸಿದ್ರು. ಆದರೆ ಕಂಪನಿ ಆರ್ಬಿಐ ನಿಯಮ ಪಾಲಿಸದಿದ್ದಕ್ಕೆ ಸೆಬಿ ಪ್ರಕರಣ ದಾಖಲಿಸಿತ್ತು. 2017 ರಲ್ಲಿ ಕಂಪನಿ ಆಸ್ತಿಯನ್ನ ಇಡಿ ಮುಟ್ಕೋಲು ಹಾಕೊಂಡಿತ್ತು. ಯೋಧನ ಕುಟುಂಬಕ್ಕೆ 2022 ರ ಮಾರ್ಚ್ 15 ರಿಂದ ಬಹಿಷ್ಕಾರ ಹಾಕಲಾಗಿದೆ. ಇಡೀ ಕುಟುಂಬ ಯಾರ ಮನೆಗೂ ಹೋಗುವಂತಿಲ್ಲ, ಯಾರು ಇವರ ಮನೆಗೆ ಬರುವಂತಿಲ್ಲ, ಯಾವ ಹಬ್ಬ ಹುಣ್ಣಿಮೆಯಲ್ಲೂ ಭಾಗವಹಿಸುವಂತಿಲ್ಲ. ಹೀಗಾಗಿ ದೇಶ ಕಾಯುವ ಸೈನಿಕನ ಇಡೀ ಕುಟುಂಬ ಈಗ ಕಂಗಾಲಾಗಿದೆ. ದಾವಣಗೆರೆಯ ಜಿಲ್ಲಾ ಕಾರಾಗೃಹದಲ್ಲಿ ಪೊಲೀಸರೇ ಲಂಚ ಪೀಕ್ತಿದ್ದಾರಂತೆ. ಕೈದಿಗಳನ್ನ ನೋಡೋಕೆ ಬರೋ ಸಂಬಂಧಿಕರಿಂದ ಹಣ ವಸೂಲಿ ಮಾಡಲಾಗ್ತಿದ್ಯಂತೆ. ಗೇಟ್ನಲ್ಲಿ ನಿಂತ ಪೊಲೀಸರಿಗೆ ಹಣ ಕೊಡದಿದ್ರೆ ಎಂಟ್ರಿ ಸಿಗಲ್ವಂತೆ. ಪೊಲೀಸರು ಹಣ ಪಡೀತಾ ಇರೋದನ್ನ ಸಾರ್ವಜನಿಕರು ವಿಡಿಯೋ ಮಾಡಿದ್ದು ಎಲ್ಲೆಡೆ ವೈರಲ್ ಆಗ್ತಿದೆ. ಯಾದಗಿರಿಯಲ್ಲಿ ಸತ್ತವರ ಹೆಸರಿನಲ್ಲಿ ಅಂಚೆ ಸಿಬ್ಬಂದಿ ಪಿಂಚಣಿ 1,27,00,000 ಲೂಟಿ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಶಹಾಪುರ ತಾಲೂಕಿನ ಗೋಗಿದಲ್ಲಿ 293 ಜನರ ವಿಧವೆ ವೃದ್ಧಾಪ್ಯ ಪಿಂಚಣಿ ಹಣ ಲೂಟಿ ಮಾಡಲಾಗಿದೆಯಂತೆ. ಬಳಬಟ್ಟಿಯ ಶಾಖಾ ಅಂಚೆ ಪಾಲಕ ಸರ್ದಾರ ನಾಯಕ ಹಾಗೂ ಸಹಾಯಕ ಶಾಖಾ ಅಂಚೆ ಪಾಲಕ ತ್ರಿಶೂಲ್ ಈ ಮೋಸ ಮಾಡಿದ್ದು ಪ್ರಕರಣ ದಾಖಲಾಗುವ ಮುನ್ನವೇ ಆರೋಪಿ ತ್ರಿಶೂಲ್ ಆತ್ಮಹತ್ಯೆ ಮಾಡಿಕೊಂಡಿದ್ದು. ಸರ್ದಾರ ನಾಯಕ ಎಸ್ಕೇಪ್ ಆಗಿದ್ದಾರೆ. ಕಾಫಿನಾಡಿನಲ್ಲಿ ಜೆಸಿಬಿ ಮತ್ತೆ ಘರ್ಜಿಸಿದೆ. ಚಿಕ್ಕಮಗಳೂರು ನಗರಸಭೆ ಅಧಿಕಾರಿಗಳು ಮಲ್ಲಂದೂರು ರಸ್ತೆಯಲ್ಲಿ ಅಕ್ರಮ ಕಟ್ಟಡ ತೆರವು ಕಾರ್ಯಾಚರಣೆ ನಡೆಸಿದ್ರು. ಒಂದು ವಾರದ ಹಿಂದೆ ಅಕ್ರಮ ಗೋಮಾಂಸ ಅಡ್ಡೆ ಮೇಲೆ ಜೆಸಿಬಿ ದಾಳಿ ನಡೆದಿತ್ತು. ಇದೀಗ ನಗರಸಭೆಯ ಜಾಗ ಒತ್ತುವರಿ ಮಾಡಿದವರ ಮೇಲೆ ಜೆಸಿಬಿ ಪ್ರಹಾರಗೈದಿದೆ. ಟಿಎಂಟಿಸಿ ಬಸ್ನಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣಿಸಿದ್ದ ಜನರಿಗೆ 4,00,000ಕ್ಕೂ ಹೆಚ್ಚು ಫೈನ್ ಹಾಕಲಾಗಿದೆ. 2,722 ಜನರು ಟಿಕೆಟ್ ಖರೀದಿಸದೆ ಬಿಎಂಟಿಸಿ ಬಸ್ನಲ್ಲಿ ಅನಧಿಕೃತವಾಗಿ ಪ್ರಯಾಣ ಮಾಡುತ್ತಿದ್ದರು. 25,014 ಟ್ರಿಪ್ಗಳಲ್ಲಿ ತಪಾಸಣೆ ನಡೆಸಿರುವ ಬಿಎಂಟಿಸಿ ತನಿಖಾ ತಂಡ 4,52,560 ರೂಪಾಯಿ ದಂಡ ವಸೂಲಿ ಮಾಡಿದೆ. ಉಡುಪಿಯಲ್ಲಿ ಮಣಿಪಾಲದ ಕೆಎಂಸಿ ಆಸ್ಪತ್ರೆಯ ಎಲುಬು ಕೀಲು ತಜ್ಞ ಡಾಕ್ಟರ್ ಕಿರಣ್ ಆಚಾರ್ಯ ಭಾರೀ ಸದ್ದು ಮಾಡುತ್ತಿದ್ದಾರೆ. ಅವರು ವೈದ್ಯಕೀಯ ಸೇವೆಗಾಗಿ ಸಲ್ಲಿಸಿದ ಸಾಧನೆಗಾಗಿ ಸುದ್ದಿಯಾಗಿಲ್ಲ, ಬದಲಿಗೆ 63 ದೇಶಗಳ 100 ತಾಣಗಳಿಗೆ ಭೇಟಿ ಕೊಟ್ಟು 50 ದೇಶಗಳ ಮುಖವಾಡ ಸಂಗ್ರಹಿಸಿ ಪ್ರದರ್ಶನಕ್ಕಿಟ್ಟು ಸುದ್ದಿಯಾಗಿದ್ದಾರೆ. ವಿಜಯಪುರ ಜಿಲ್ಲೆಯ ಆಲಮಟ್ಟಿಯ ಉದ್ಯಾನವನ ಎಲ್ಲರನ್ನೂ ಆಕರ್ಷಿಸ್ತಾ ಇದೆ. ಈ ಉದ್ಯಾನವನ ನೋಡಲು ನಿತ್ಯ ಸಾವಿರಾರು ಪ್ರವಾಸಿಗರು ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾರೆ. ಕೇವಲ 20 ರೂಪಾಯಿ ಕೊಟ್ಟು ಒಳ ಪ್ರವೇಶಿಸಿದ್ರೆ ಎಂಥವರು ಬೆರಗಾಗ್ತಾರೆ.